ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಹುಣಸೆ ರಸಮ್ ಅಥವಾ ಹುಣಸೆ ಸಾರು ಕೂಡ ಅನ್ಬೋದು ಅಗ್ದಿ ರುಚಿ ಇರ್ತೈತ್ರಿ ಜೊತೆಗೆ ಮನೆಯಾಗ ತರಕಾರಿ ಬೇಳೆ ಏನು ಇರೋದಿಲ್ಲ ಏನು ಮಾಡಬೇಕು ಅಂತ ಹೊಳಿತಿರೋದಿಲ್ಲ ಅಂಥ ಟೈಮ್ದಾಗ ಪಟ್ಟಂತ ಮಾಡಿ ಈ ಹುಣಸೆ ಸಾರು ಬರ್ರಿ ಹೇಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ದೊಡ್ಡ ಹಣ್ಣಿನ ಸೈಜ್ ಹುಣಸೆ ಹಣ್ಣನ್ನು ನಾನು ತೊಗೊಂಡೇನಿ ಇದಕ್ಕೆ ನೆನೆಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರ್ಸತ್ತೀನಿ ಸ್ವಲ್ಪ ರೀ ಹುಣಸೆ ಹಣ್ಣು ಚೆಂದಾಗೆ ನೆನೀಬೇಕು ಹುಣಸೆಹಣ್ಣು ನೆನೆಯುವಷ್ಟೊತ್ತಿಗೆ ನಾನು ಒಂದು ಚಮಚ ಜೀರಿಗೆ ಹಂಗೆ ಒಂದು ಚಮಚಾದಷ್ಟು ಮೆಣಸನ್ನು ಸೇರಿಸ್ಕೊಳತ್ತಿನಿ ಇವೆರಡನ್ನೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ಭಾಳ ಕಲರ್ ಚೇಂಜ್ ಆಗೋವರೆಗೂ ಏನು ಹುರ್ಕೋಬೇಡ್ರಿ ಯಾಕಂದ್ರೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಹುಣಸೆ ಸಾರಿನ ರುಚಿನೂ ಒಂಥರ ಕಹಿ ಬಿಟ್ಟಂಗೆ ಆಕೈತಿ ಸೊ ಲೈಟಾಗಿ ಹುರ್ಕೋಬೇಕು ಒಂಚೂರು ಕಲರ್ ಚೇಂಜ್ ಆಗತ್ತೈತಿ ಅನ್ನುವಷ್ಟೊತ್ತಿಗೆ ಗ್ಯಾಸನ್ನ ಆಫ್ ರೀ ನೋಡಿರಿ ಫೈನಲ್ ಆಗಿ ಈ ಥರ ನಾನು ಅದಾದ ಅದಾದಮೇಲೆ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿನ ನೋಡಿರಿ ನಾನು ಎಲ್ಲ ಬೆಳ್ಳುಳ್ಳಿ ಹೆಸಳನ್ನು ಕಲ್ಲಿಗೆ ಸೇರಿಸ್ಕೊಂಡೇನಿ ಈಗ ಚೆನ್ನಾಗಿ ಜಜ್ಕೋಬೇಕು ಪೂರ್ತಿ ಏನು ಪೇಸ್ಟ್ ಮಾಡ್ಕೋಬೇಡ್ರಿ ಬೆಳ್ಳುಳ್ಳಿನ ಲೈಟಾಗಿ ಜಜ್ಕೋಬೇಕಾಗ್ತೈತಿ ನೋಡಿರಿ ಈ ಥರ ಜಜ್ಕೋಬೇಕು ಇಷ್ಟು ಜಜ್ಕೊಂಡ್ರೆ ಸಾಕು ನೋಡಿರಿ ಬೆಳ್ಳುಳ್ಳಿನ ಬಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಾದ್ಮೇಲೆ ರೀ ಮೆಣಸು ಮತ್ತು ಜೀರಿಗೆ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಕಲ್ಲಾಗ ಹಾಕಿ ಚೆಂದಾಗೆ ಈ ಥರ ರೀ ನಿಮ್ಮ ಹತ್ರ ಕುಟ್ಟೋಕಲ್ ಇಲ್ಲಪ್ಪ ಅಂದ್ರೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ರಿ ಎಲ್ಲರ ಹತ್ರ ಈ ಥರ ಕುಟ್ಟೋಕಲ್ ಇರೋದಿಲ್ಲ ಮಿಕ್ಸಿ ಜಾರೊಳಗೆ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಬಿಡ್ಬೋದು ಸೊ ನೋಡಿರಿ ಈ ಥರ ತರಿ ತರಿಯಾಗಿ ಪೌಡ್ರ್ ಹಾಕಬೇಕು ಜೀರಿಗೆ ಮತ್ತು ಮೆಣಸು ಈಗ ಹುಣಸೆ ಸಾರಿಗೆ ಒಗ್ಗರಣೆ ಹಾಕೊಂಡು ಬರ್ರಿ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡೇನಿ ಎಣ್ಣೆ ಚೆಂದಾಗೆ ಮೇಲೆ ಅರ್ಧ ಚಮಚ ಸಾಸ್ವಿ ಅರ್ಧ ಚಮಚ ಜೀರಿಗೆ ಸೇರಿಸ್ಕೋಬೇಕು ರೀ ಅದಾದಮೇಲೆ ಜಜ್ಕೊಂಡು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸೇರಿಸ್ಕೊಳತ್ತಿನಿ ಬೆಳ್ಳುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಅದಾದಮೇಲೆ ಎರಡು ಎಸಳಷ್ಟು ಕರಿಬೇವನ್ನ ಸೇರಿಸ್ಕೊಡೇನಿ ಸ್ವಲ್ಪ ಕರಿಬೇವು ಜಾಸ್ತಿ ಆದ್ರನ್ನ ಟೇಸ್ಟ್ ರೀ ಸೊ ಹಾಗಾಗಿ ಎರಡು ಎಸಳಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ರೀ ಈಗ ಅದಾದಮೇಲೆ ನೋಡಿರಿ ಹುಣಸೆ ಹಣ್ಣು ಏನು ನಾವು ನೆನೆಯಾಕಿಟ್ಟಿದ್ವಲ್ಲ ಅದನ್ನು ಚೆಂದಗೆ ಕಿವುಚ್ಕೊಂಡು ಒಗ್ಗರಣೆ ಒಳಗೆ ಸೇರಿಸ್ಕೋಬೇಕು ನೋಡಿರಿ ಈ ಥರ ಎಲ್ಲ ಚೆಂದಾಗೆ ಕಿಚ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡಾಯಿತು ನಾನು ಒಂದು ಎರಡು ಮೂರು ಸಾರಿ ಅದ ಹುಣಸೆ ಹಣ್ಣಿಗೆ ನೀರು ಹಾಕಿ ಚೆಂದಗೆ ಕಿವಿಚಿ ಕಿಮಿಚಿ ರಸ ಸೇರಿಸ್ಕೊಳತ್ತೇನೆ ಅದಾದಮೇಲೆ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡತ್ತಿ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಈ ಹುಣಸೆ ನೀರು ಚೆಂದಗೆ ಕುದ್ದಾದ್ಮೇಲೆ ಹುಣಸೆ ಸಾರಿಗೆ ಎಷ್ಟು ನೀರು ಬೇಕಲ್ಲ ಆ ಕ್ವಾಂಟಿಟಿ ಒಳಗೆ ನೀವು ಸೇರಿಸ್ಕೋಬೇಕು ನಾನು ಒಂದು ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತೇನೆ ನೋಡ್ರೀಗ ಚೆಂದಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಮುಚ್ಚಳ ಮುಚ್ಚಿ ಚೆಂದಗೆ ಕುದಿಯಾಕಿ ಬಿಡಬೇಕ್ರಿ ಈಗ ನೋಡಿರಿ ಚೆಂದಗೆ ಒಂದು ಕುದಿ ಕುದಿಸ್ಕೊಂಡಾಯಿತು ಇದಕ್ಕೆ ನಾನೀಗ ಅರ್ಧಂಬರ್ಧ ಕುಟ್ಕೊಂಡಿರುವಂತಹ ಜೀರಿಗೆ ಮೆಣಸಿನ ಪುಡಿನ ಸೇರಿಸ್ಕೊಳತ್ತೇನೆ ರೀ ಸ್ವಲ್ಪ ರಸಂ ಪುಡಿ ಸೇರಿಸ್ಕೊಳತ್ತೇನಿ ರಸಮ್ ಪುಡಿ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತತ್ರಿ ಈ ಸಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಕಲ್ಲುಪ್ಪನ್ನು ಸೇರಿಸೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತಿ ಹಾಗಾಗಿ ನಾನು ಕಲ್ಲುಪ್ಪು ಸೇರಿಸ್ಕೊಳೀನಿ ನೀವು ಬೇಕು ಅಂದರೆ ಪುಡಿ ಉಪ್ಪು ಸೇರಿಸ್ಕೋಬೋದು ಸ್ವಲ್ಪ ಬೆಲ್ಲ ಹುಣಸೆ ಹುಳಿ ಹಾಕಿದ್ದೇವೆ ಅಂದಮೇಲೆ ಸ್ವಲ್ಪ ಬೆಲ್ಲನೂ ಹಾಕಬೇಕು ರೀ ಎರಡೂ ಈಕ್ವಲ್ ಆಗ್ತೈತಿ ಸಿಹಿ ಮತ್ತು ಹುಳಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳೀನಿರಿ ಆಮೇಲೆ ಒಂದು ಅರ್ಧ ಬಾಟ್ಲು ನೀರಿಗೆ ಒಂದು ಚಮಚಾದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡೇನಿ ಇದನ್ನು ಒಂದು ಈಟು ಗಂಟೆ ಇಲ್ದಂಗೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಈ ರೀತಿ ಕಡಲೆ ಹಿಟ್ಟಿನ ನೀರನ್ನು ನಾವು ಹುಣಸೆ ಹಣ್ಣಿನ ಸಾರಿಗೆ ಸೇರಿಸೋದ್ರಿಂದ ಸಾರು ನೀರು ನೀರು ಅನ್ಸೋಂಗಿಲ್ಲ ಲೈಟಾಗೇ ಥಿಕ್ನೆಸ್ ಬರ್ತೈತಿ ಹಾಗಾಗಿ ಭಾಳ ಕಡಲೆ ಹಿಟ್ಟು ಸೇರಿಸಿದ್ರೆ ಗಟ್ಟಿ ಆಗ್ತೈತಿ ಸೊ ಜಸ್ಟ್ ಒಂದು ಆದಷ್ಟು ಕಡಲೆ ಹಿಟ್ಟನ್ನು ಈ ಥರ ನೀರೊಳಗೆ ಮಿಕ್ಸ್ ಮಾಡಿ ಸೇರಿಸ್ಕೊಳ್ಳೋದು ಒಳ್ಳೇದು ರೀ ಚೆಂದಾಗೆ ಕುದಿಯೋ ಟೈಮ್ನಾಗೆ ಈ ಥರ ಸೇರಿಸ್ಕೋಬೇಕಾಗ್ತತಿ ಅದಾದಮೇಲೆ ಜಸ್ಟ್ ಒಂದು ಎರಡು ನಿಮಿಷ ಕುದಿಸ್ಕೋಬೇಕಾಗ್ತದೆ ರೀ ಅಷ್ಟು ಕುದಿಸ್ಕೊಂಡ್ರೆ ಪರ್ಫೆಕ್ಟಾಗಿರೋ ಹುಣಸೆ ಸಾರು ರೆಡಿ ಆದಂಗೆ ನೋಡಿರಿ ಇಷ್ಟು ಕುದಿಸ್ಕೊಂಡ್ರೆ ಸಾಕು ಫೈನಲ್ ಆಗಿ ತರಕಾರಿ ಬೇಳೆ ಇಲ್ಲೇ ಇದ್ದಾಗ ಮಾಡುವಂತಹ ಹುಣಸೆ ಸಾರು ರೆಡಿ ಆಯ್ತು ನೋಡ್ರಿ ನೀವು ಬಾಯಿ ಕೆಟ್ಟಾಗಲೂ ಇದನ್ನ ಮಾಡ್ಕೋಬೋದು ಒಂದೇ ಥರ ಸಾರು ತಿಂದು ಬೇಜಾರಾದಾಗ ಜ್ವರ ನೆಗಡಿ ಬಂದು ಬಾಯಿ ಕೆಟ್ಟಾಗ ಇದನ್ನು ಆರಾಮಾಗಿ ಮಾಡ್ಕೊಂಡು ರೀ ನಿಮ್ಮೆಲ್ರಿಗೂ ಇವತ್ತಿನ ಸ್ಪೆಷಲ್ ಹುಣಸೆ ಹಣ್ಣಿನ ಸಾರು ಅಥವಾ ಹುಣಸೆ ರಸಮ್ ಅಂತಲೂ ಕರಿಬೋದು ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಹಂಗೆ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣಂಥ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ